ಕೊಂಡು ನೀನು ಇಲ್ಲಿ ಬಂದೆ. ಇನ್ನು ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ಹೊರಟು ಹೋಗು. ನನ್ನ ತಾತ ಅಂತ ಕರೆಯಲು ಯೋಗ್ಯತೆ ನಿನಗಿಲ್ಲ. ಅವರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ರೆ ನೀವು ನನ್ನ ತಪ್ಪು ತಿಳ್ಕೊಳ್ಳದ? ಈಗ ತಿಳ್ಕೊಂಡೆ ನಾನು ಮಾಡಿದ ತಪ್ಪು ಏನು ಅಂತ. ಚಿಕ್ಕಂದಿನಲ್ಲಿಯೇ ತಬ್ಬಲಿಯಾದ ನಿನ್ನ ಮುತ್ತಿನಿಂದ ಸಾಕಿ ಸಲಹಿ ಬೆಳೆಸಿದ್ದಕ್ಕೆ ನೀನು ಕೊಟ್ಟ ಪ್ರತಿಫಲ ಇದೇನಾ? ಇನ್ನೊಂದು ಕ್ಷಣವೂ ನನ್ನ ಕಣ್ಣು ಮುಂದೆ ಹೇಳ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ನಾನೇನು ತಪ್ಪು ಮಾಡಿಲ್ಲ. ನೀವು ನನ್ನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳು ತಾತ, ಸುಳ್ಳು. ಸುಳ್ಳ? ನನಗೆ ಹುಷಾರಿಲ್ಲ, ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿದ್ದ ಸುಳ್ಳ. ಮೂರ್ತಿ ಜೊತೆಯಲ್ಲಿ ಎರಡು ದಿವಸ ಬೇರೆ ಕಡೆ ಇದ್ದಿದ್ದ ಸುಳ್ಳ. ತಾತ, ಅದು ಹಂಗಾದಂತ ಗಂಡನಿಗೆ ದ್ರೋಹ ಬಗೆಯೋದಕ್ಕೆ ನಿನಗೆ ಮನಸ್ಸಾಗ ಹೇಗೆ ಬಂತು? ದೇವರು ಈ ವಯಸ್ಸಲ್ಲಿ ತನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟ? ಈ ಊರಿನಲ್ಲಿ ನಾನು ನಾಲ್ಕು ದಿನ ಮುಂದೆ ತಲೆ ಎತ್ತಿ ಹೇಗೆ ತಿರುಗಲಿ, ಹೇಗೆ ತಿರುಗಲಿ? ಹೊರಟೋಗು, ಹೊರಟೋಗು, ಹೊರಟೋಗು. ಪಾಪ, ಇಷ್ಟು ವರ್ಷ ಮರ್ಯಾದೆಯಿಂದ ಬಂದ ಸೀತಾ ಮಾಡಿದ ಅವಮಾನ ತಡ್ಕೊಳ್ಳಕ್ಕಾಗದೆ ಎದೆ ಹೊಡ್ಕೊಂಡು ಸತ್ತ. ಇಂಥವ್ರು ಇಂಥ ಮಮ್ಮಲ್ಲಿ ಹುಟ್ಟಬಾರ್ದಾಗಿತ್ತು ಶೇಟ್ರ. ಇವಳು ನಮ್ಮ ಊರಿನ ಮರ್ಯಾದೆನೆ ಹಾಳು ಮಾಡಿದ್ಲು. ನಿಮ್ ತಾತನ್ ಸುಟ್ಟಾಯ್ತಲ್ಲ, ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಎಲ್ಲಾದ್ರೂ ಊರ್ ಬಿಟ್ಟು ಹಾಳಾಗೋಗು. ಇಂಥ ಹೆಣ್ಮಗ ನಮ್ಮ ಊರ್ನಾಗಿದ್ರೆ ನಮ್ಮೂರ್ ಹೆಣ್ಮಕ್ಳು ಮಾನ್ಮ ಹೊರಗಡೆ ಓಡಾಡಕ್ಕಾಗಲ್ಲ. ಬದ್ರಮ್ಮ ಹೋಗಣ. ಸಾಕಿ ತಾತ, ನನ್ನ ಊರಿನ ಜನಾನೇ ನನ್ನ ನಂಬಲಿಲ್ಲ. ಆಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ? ನಾನು ಯಾರಿಗೋಸ್ಕರ ಬದುಕಬೇಕು? ಇನ್ನ ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಏನ್ ಕೆಲಸ ಮಾಡ್ತಾ ಇದ್ದ? ಸತ್ತು ಏನ್ ಸಾಧಿಸ್ತೀಯ? ನಿನಗಾಗಲ್ದೇ ಇದ್ರು ನಿನ್ನ ಹೊಟ್ಟೆಯಲ್ಲಿರೋ ಮಗುಗೋಸ್ಕರನಾದ್ರೂ ನೀನು ಬದುಕಿರ್ಲೇಬೇಕು. ಬದುಕಿ ನೀನು ನಿರ್ದೋಷಿ ಅಂತ ನಿರೂಪಿಸ್ಲೇಬೇಕು.